ಆಕಾಶವಾಣಿ ಕಲ್ಬುರ್ಗಿ ಹೊಸ ಓದು ಪುಸ್ತಕ ಪರಿಚಯದ ಸಾಪ್ತಾಹಿಕ ಕಾರ್ಯಕ್ರಮ ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಗ್ರಂಥಾಲಯ ಇಲಾಖೆ ನಗರ ಕೇಂದ್ರ ಗ್ರಂಥಾಲಯ ಕಲಬುರಗಿ ಸಾರ್ವಜನಿಕ ಗ್ರಂಥಾಲಯಗಳು ಶ್ರೀ ಸಾಮಾನ್ಯನ ವಿಶ್ವವಿದ್ಯಾಲಯಗಳು ಕೈ ಮುಗಿದು ಒಳಗೆ ಬಾ ಜ್ಞಾನ ತೇಗೊಲವಿದು ಜ್ಞಾನದ ಹಸಿವನ್ನು ನೀಗಿಸುವ ಕಾಮಧೇನು ಇದು ವಿದ್ಯೆ ಮತ್ತು ಜ್ಞಾನವನ್ನು ಅಭಿವೃದ್ಧಿಪಡಿಸುವಲ್ಲಿ ನಿರತವಾಗಿದೆ ನಗರ ಕೇಂದ್ರ ಗ್ರಂಥಾಲಯ ವಿದ್ಯಾರ್ಥಿಗಳು ಮಕ್ಕಳು ಮಹಿಳೆಯರು ಸ್ಪರ್ಧಾತ್ಮಕ ಪರೀಕ್ಷೆ ಓದುಗರು ಎಲ್ಲ ಬಗೆಯ ಓದುಗಳಿಗೆ ಇವೆ ಪುಸ್ತಕಗಳು ನಗರ ಕೇಂದ್ರ ಗ್ರಂಥಾಲಯದಲ್ಲಿ ನಿಯತಕಾಲಿಕೆ ವಿಭಾಗ ಪುಸ್ತಕ ವಿಭಾಗ ಸಂದರ್ಭ ಸೇವಾ ವಿಭಾಗ ಮಕ್ಕಳ ವಿಭಾಗ ಅಲ್ಲದೆ ಡಿಜಿಟಲ್ ಗ್ರಂಥಾಲಯದ ಸೌಲಭ್ಯ ಹತ್ತೊಂಬತ್ತು ಶಾಖಾ ಗ್ರಂಥಾಲಯಗಳು ಕಾರ್ಯನಿರ್ವಹಿಸುತ್ತಿವೆ ಕಲಬುರಗಿ ನಗರದಲ್ಲಿ ಯಾವುದೇ ಶಾಖೆಯಲ್ಲಿ ಇಂದಿನ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಡಾ ಎಸ್ ಜಾಧವ್ ಅವರ ಅನುವಾದಿತ ಕೃತಿ ದಮನಿತ ಅಲೆಮಾರಿಗಳು ನಿಜಾಮರ ಆಳ್ವಿಕೆಯಲ್ಲಿ ಲಂಬಾಣಿಗರು ಹಾಗೂ ಜ್ಯೋತಿ ಡಿ ಬೊಮ್ಮ ಅವರ ಕವನ ಸಂಕಲನ ಪರಿಧಿ ಈ ಪುಸ್ತಕಗಳ ಪರಿಚಯ ಮಾಡಿಕೊಳ್ಳುವಿರಿ ಪುಸ್ತಕಗಳನ್ನು ಪರಿಚಯಿಸುತ್ತಾರೆ ಶಿವರಂಜನ್ ಸತ್ಯಂಪೇಟೆ ಹಿಂದುಳಿದ ಬುಡಕಟ್ಟು ಜನಾಂಗಗಳಲ್ಲಿ ಒಂದಾಗಿರುವ ಲಂಬಾಣಿ ಜನಾಂಗದ ಹಿಂದಣ ಹೆಜ್ಜೆ ನೆನೆದರೆ ನಿಜಕ್ಕೂ ಅಸಹನೀಯ ಎನಿಸುತ್ತದೆ ತಮಗೆ ವಹಿಸಿದ ಕೆಲಸವನ್ನು ಅತ್ಯಂತ ನಿಷ್ಠೆ ಹಾಗೂ ಪ್ರಾಮಾಣಿಕವಾಗಿ ಮಾಡುವ ಮೂಲಕ ಜನರ ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾಗಿರುವ ಲಂಬಾಣಿ ಸಮುದಾಯದವರು ಶ್ರಮಿಕ ವರ್ಗಕ್ಕೆ ಸೇರಿದವರಾಗಿದ್ದಾರೆ ಹದಿನೇಳು ಹದಿನೆಂಟನೇ ಶತಮಾನದಲ್ಲಿ ಬ್ರಿಟಿಷರು ನಿಜಾಮರು ಮರಾಠರು ಸಣ್ಣಪುಟ್ಟ ಆಳರಸರು ಪಾಳೇಗಾರರಾದಿಯಾಗಿ ಎಲ್ಲರೂ ತಮ್ಮ ಅಸ್ತಿತ್ವ ಉಳಿಸಿಕೊಳ್ಳಲು ಮತ್ತೊಬ್ಬರ ರಾಜ್ಯವನ್ನು ಕಸಿದುಕೊಳ್ಳಲು ನಿರಂತರ ಯುದ್ಧ ಕಾಳಗ ಒಡೆದಾಟ ಬಡಿದಾಟಗಳಲ್ಲಿ ತೊಡಗಿದ್ದ ಆ ಸಂದರ್ಭದಿಂದಲೂ ಅವರೆಲ್ಲರಿಗೆ ಆಹಾರ ಪದಾರ್ಥ ದವಸ ಧಾನ್ಯ ಮದ್ದುಗುಂಡು ಇತ್ಯಾದಿ ಸಲಕರಣೆಗಳನ್ನು ಸಕಾಲಕ್ಕೆ ಸರಬರಾಜು ಮಾಡಿ ಉತ್ತಮ ಸೇವೆ ಸಲ್ಲಿಸುವ ನಂಬಿಕೆಯ ಜನರೆಂದರೆ ಬಂಜಾರ ಸಮುದಾಯದವರಾಗಿದ್ದರು ಶ್ರಮಿಕರು ಹಾಗೂ ಸಾಹಸಿಗಳಾಗಿದ್ದ ಲಂಬಾಣಿಗರು ತಮ್ಮನ್ನು ನಂಬಿದವರಿಗೆ ದ್ರೋಹ ಬಗೆದವರಲ್ಲ ತಮ್ಮ ಪ್ರಾಣ ಪಣಕ್ಕಿಟ್ಟು ಇನ್ನೊಬ್ಬರ ಜೀವ ಉಳಿಸಿದವರು ಮತ್ತೊಬ್ಬರ ಸೇವೆ ಮಾಡುತ್ತಲೇ ತಮ್ಮ ಬದುಕನ್ನು ಸುಧಾರಿಸಿಕೊಂಡವರು ಆರ್ಥಿಕವಾಗಿ ಬಲಾಢ್ಯರಾದವರು ಈ ಜನ ಮುಂದೆ ವ್ಯಾಪಾರ ವಹಿವಾಟಿನಲ್ಲಿ ತಮಗೆ ಪ್ರತಿಸ್ಪರ್ಧಿಗಳಾಗಬಹುದು ಎಂಬ ಮುಂದಾಲೋಚನೆಯಿಂದ ಆಳುವ ವರ್ಗ ಇವರನ್ನು ಕೊಳ್ಳೆ ಹೊಡೆಯುವ ಸಮುದಾಯ ಎಂಬ ಅಭಿದಾನವನ್ನು ನೀಡಿ ಅವರಿಗೆ ನಾನಾ ರೀತಿಯ ದೈಹಿಕ ಹಿಂಸೆ ಕಿರುಕುಳ ನೀಡಲಾರಂಭಿಸುತ್ತಾರೆ ಕಡು ಬಡತನದಿಂದಾಗಿ ಹೊಟ್ಟೆ ತುಂಬಿಸಿಕೊಳ್ಳಲು ಇವರು ಮಾಡಿದ ಸಣ್ಣ ಪುಟ್ಟ ಕಳ್ಳತನಗಳನ್ನೇ ದೊಡ್ಡದನ್ನಾಗಿ ಮಾಡಿ ಇವರನ್ನು ಕಾಯಂ ಕಳ್ಳರನ್ನಾಗಿಸಿದ ಕಥೆ ಎಂಥವರ ಕಣ್ಣಲ್ಲೂ ನೀರು ತರಿಸುವಂತಿದೆ ಇಂತಹ ಈನಾಯ ಸಾಮಾಜಿಕ ಹಿನ್ನೆಲೆಯೊಳ ಬಂಜಾರ ಸಮುದಾಯ ನಡೆದು ಬಂದ ದಾರಿ ಅವರ ಕತೆ ವ್ಯಥೆ ಕುರಿತು ಕನ್ನಡದಲ್ಲಿ ಈಗಾಗಲೇ ಸಾಕಷ್ಟು ಪುಸ್ತಕಗಳು ಹೊರಬಂದಿವೆ ಆದರೆ ಅವ್ಯಾವು ಅಧಿಕೃತವೆನಿಸಿರಲಿಲ್ಲ ಆಂಗ್ಲ ಭಾಷೆಯಲ್ಲಿ ಭಾಂಗ್ಯ ಭುಖ್ಯ ರಚಿಸಿರುವ ಸಬ್ಜುಗೇಟೆಡ್ ನೋ ಮ್ಯಾಟ್ಸ್ ದಿ ಲಂಬಾಡಾಸ್ ಅಂಡರ್ ದಿ ರೂಲ್ ಆಫ್ ದಿ ನಿಜಾಮ್ಸ್ ಎಂಬ ಕೃತಿಯನ್ನು ದಮನಿತ ಅಲೆಮಾರಿಗಳು ನಿಜಾಮರ ಆಳ್ವಿಕೆಯಲ್ಲಿ ಲಂಬಾಣಿಗರು ಎಂದು ಕನ್ನಡಕ್ಕೆ ಅನುವಾದ ಮಾಡಿರುವ ಡಾಕ್ಟರ್ ಎನ್ ಎಸ್ ಜಾಧವ್ ಅವರ ಈ ಕೃತಿ ಮಾತ್ರ ಲಂಬಾಣಿಗರ ಬದುಕಿನ ಕುರಿತಾಗಿ ವಿಶೇಷ ಬೆಳಕು ಚೆಲ್ಲುವಂತಿದೆ ಇಂದಿನ ಹೈದರಾಬಾದ್ ಸಂಸ್ಥಾನಕ್ಕೆ ಸೇರಿದ ಹದಿನಾರು ಜಿಲ್ಲೆಗಳ ಅಲೆಮಾರಿ ಬಂಜಾರ ಸಮುದಾಯಗಳು ಹದಿನೈನೂರ ನಾಲ್ಕರಿಂದ ಅಲೆಮಾರಿಗಳಾಗಿ ಕಾಡು ಮೇಡುಗಳನ್ನು ಸುತ್ತಿ ವ್ಯಾಪಾರ ವಹಿವಾಟು ನಡೆಸುತ್ತಾ ಜೀವನ ಸಾಗಿಸುತ್ತಾ ಇಂದಿನ ಇಪ್ಪತ್ತೊಂದನೇ ಶತಮಾನದವರೆಗೂ ಅನೇಕ ಸ್ಥಿತ್ಯಂತರಗಳನ್ನು ಕಂಡು ಕಟು ವಾಸ್ತವ ಚಾರಿತ್ರಿಕ ಸಂಗತಿಗಳು ಏನು ಎಂಬುದನ್ನು ವಿವರಿಸುವ ಈ ಕೃತಿ ಬಂಜಾರ ಸಮುದಾಯದವರ ಕೆಲವು ಮಹತ್ವದ ಸಂಗತಿಗಳನ್ನು ತಿಳಿಸುವಂತಿದೆ ಆಂಗ್ಲ ಭಾಷೆಯಲ್ಲಿರುವ ಈ ಸಂಶೋಧನಾ ಕೃತಿಯನ್ನು ಅತ್ಯಂತ ಸಮರ್ಥವಾಗಿ ತುಂಬ ಸೊಗಸಾಗಿ ಕನ್ನಡಕ್ಕೆ ಅನುವಾದಿಸಿರುವ ಡಾಕ್ಟರ್ ಎನ್ ಎಸ್ ಜಾಧವ್ ಅವರು ಕನ್ನಡದ ಲಂಬಾಣಿ ಸಮುದಾಯಕ್ಕೆ ಮಹದುಪಕಾರ ಮಾಡಿದ್ದಾರೆ ಎಂದು ಹೇಳಬಹುದು ಈ ಕೃತಿಯು ಪೀಠಿಕೆ ಉಪಸಂಹಾರ ಹಾಗೂ ಅನುಬಂಧಗಳೊಂದಿಗೆ ಸಂಚಾರಿ ವ್ಯಾಪಾರಿಗಳ ಪ್ರಪಂಚ ನಿಯಂತ್ರಿತ ಮಾರುಕಟ್ಟೆ ಮತ್ತು ಅರ್ಥವ್ಯವಸ್ಥೆ ಸಂಚಾರಿ ವ್ಯಾಪಾರಿಗಳು ಜಾನುವಾರುಗಳು ಮತ್ತು ಅಲೆಮಾರಿಗಳ ನಿಯಂತ್ರಣ ವಸಾಹತುಶಾಹಿಯ ವೈಚಾರಿಕತೆ ಮತ್ತು ಗೋ ಸಂರಕ್ಷಕರು ಅಪರಾಧಿ ಪ್ರಜೆಗಳು ದರೋಡೆ ಹಾಗೂ ಸರ್ಪಗಾವಲು ಸಮಾಜದ ಸೃಷ್ಟಿ ಭೂ ಸಂಬಂಧ ಆಧುನಿಕ ರೂಪರೇಷೆಗಳು ಶೋಷಣೆ ಮತ್ತು ಬಂಡಾಯ ಸಾಂಸ್ಕೃತಿಕ ಭಿನ್ನತೆಗಳ ಅಭಿವ್ಯಕ್ತಿ ಅಧಿಕಾರ ಪೈಪೋಟಿ ಸಾಮಾಜಿಕ ಮತ್ತು ರಾಜಕೀಯ ಅಸ್ತಿತ್ವಕ್ಕಾಗಿ ಲಂಬಾಣಿಗರ ಬಲವರ್ಧನೆ ಎಂಬ ಈ ಐದು ಅಧ್ಯಾಯಗಳನ್ನು ಒಳಗೊಂಡಿದ್ದು ಪ್ರತಿಯೊಂದು ಅಧ್ಯಾಯಗಳು ಮೂರ್ನಾಲ್ಕು ಸಹ ತಲೆ ಬರಹಗಳನ್ನು ಹೊಂದಿವೆ ಮೊದಲನೇದ್ದು ಸಕ್ರಿಯ ಸಂಚಾರಿ ಅಂದರೆ ಲದಾಣಿಯಾ ಅಂತ ಲಂಬಾಣಿ ಭಾಷೆಯಲ್ಲಿ ಬಳಸ್ತಾರೆ ಸಂಚಾರಿ ವ್ಯಾಪಾರಿಗಳಾಗಿದ್ದ ಲಂಬಾಣಿಗರು ವ್ಯಾಪಾರದ ಮೂಲಕವೇ ತಮ್ಮ ಅಸ್ಮಿತೆಯನ್ನು ಉಳಿಸಿಕೊಂಡಿದ್ದರು ವಸಾಹತು ಕಾನೂನಿನ ಹಸ್ತಕ್ಷೇಪದಿಂದಾಗಿ ಸಂಚಾರಿ ವ್ಯಾಪಾರಕ್ಕೆ ಸಂಚಕಾರ ಉಂಟಾಗಿ ಕ್ರಮೇಣ ಜೀತದಾಳುವಿನ ಹಂತಕ್ಕೆ ತಳ್ಳಿದವು ಎಂಬುದನ್ನು ನಾವು ಮೊದಲ ಅಧ್ಯಾಯದಲ್ಲಿ ಕಾಣಬಹುದು ಎರಡನೇ ಅಧ್ಯಾಯದಲ್ಲಿ ವಸಾಹತು ಕಾಲದಲ್ಲಿ ಗೋಪಾಲನೆ ಮತ್ತು ಗೋ ವ್ಯಾಪಾರ ಮಾಡುತ್ತಿದ್ದ ಲಂಬಾಣಿಗರಿಗೆ ಹುಲ್ಲುಗಾವಲಿಗಾಗಿ ಅಪಾರವಾದ ಜಮೀನು ಅಗತ್ಯವಿತ್ತು ಆದರೆ ಸರ್ಕಾರ ಅದನ್ನು ಸಂರಕ್ಷಿತ ಅರಣ್ಯ ಪ್ರದೇಶವನ್ನಾಗಿ ಪರಿವರ್ತಿಸಿತ್ತು ಹತ್ತೊಂಬತ್ತನೇ ಶತಮಾನದ ಮಧ್ಯಭಾಗದಲ್ಲಿ ಬಂದ ರಾಜಕೀಯ ವೈಚಾರಿಕತೆ ಕೂಡ ಗೋಪಾಲಕರ ಹಿತಾಸಕ್ತಿಗೆ ಶಾಪವಾಗಿ ಪರಿಣಮಿಸಿತು ಇದರಿಂದಾಗಿ ಅವರ ಜೀವನ ಕ್ರಮ ಹೇಗೆ ಬದಲಾಯಿತು ಎಂಬುದನ್ನು ಈ ಅಧ್ಯಾಯದಲ್ಲಿ ನಾವು ಕಾಣಬಹುದು ಬ್ರಿಟಿಷ್ ಸರ್ಕಾರದ ಹೊಸ ಕಾನೂನುಗಳಿಂದಾಗಿ ಲಂಬಾಣಿಗರು ತಮ್ಮ ಸಂಚಾರ ವ್ಯಾಪಾರವನ್ನು ಕಳೆದುಕೊಂಡರು ಗೋಪಾಲಕರಾಗಿದ್ದ ಇವರನ್ನು ಅರಣ್ಯದಿಂದ ಹೊರಹಾಕಲಾಯಿತು ಭೀಕರ ಬರಕಾಲಕ್ಕೆ ತುತ್ತಾದಾಗ ದವಸ ಧಾನ್ಯಗಳನ್ನು ಕಳವು ಮಾಡಿದಾಗ ಇಲ್ಲವೇ ಬಲವಂತವಾಗಿ ಪಡೆದಾಗ ಇವರ ಅಪರಾಧ ಕೃತ್ಯಗಳಿಗೆ ಸಾಮಾಜಿಕ ಮತ್ತು ಆರ್ಥಿಕ ಅಂಶಗಳ ಕಾರಣವನ್ನು ಕಡೆಗಣಿಸಿ ಕಳ್ಳತನದ ಹಣೆಪಟ್ಟಿ ಕಟ್ಟಿ ಅವರನ್ನು ಅಪರಾಧಿಗಳನ್ನಾಗಿ ಕಾಣಲಾಯಿತು ನಿಜಾಂ ಸರ್ಕಾರ ಇವರನ್ನ ಸರ್ಪಗಾವಲಿನಲ್ಲಿ ಇಟ್ಟು ನಿಯಂತ್ರಿಸಿತು ಆದರೂ ತನ್ನ ಕರ್ತೃತ್ವ ಶಕ್ತಿಯಿಂದ ಸಮಾಜದ ಮುಖ್ಯ ಬಾಯಿನಿಗೆ ಬಂದ ಬಗೆ ಮೂರನೇ ಅಧ್ಯಾಯದಲ್ಲಿ ಇದೆ ನಿಜಾಮ್ ಸರ್ಕಾರದ ಅಪರಾಧಿ ವಸತಿಗಳ ಪ್ರಕ್ರಿಯೆ ಲಂಬಾಣಿ ಜನಾಂಗವನ್ನು ಕೃಷಿಕರನ್ನಾಗಿ ಪರಿವರ್ತಿಸಿ ಜಮೀನ್ದಾರರ ಅಧೀನದಲ್ಲಿ ಕೂಲಿ ಕಾರ್ಮಿಕರನ್ನಾಗಿ ಮಾಡಿ ಅವರನ್ನು ದಮನಗೊಳಿಸಿದ ಬಗ್ಗೆ ಇಲ್ಲಿ ವಿವರಿಸಲಾಗಿದೆ ಹತ್ತೊಂಬತ್ತನೇ ಶತಮಾನದ ಮಧ್ಯಭಾಗದಿಂದ ಲಂಬಾಣಿಗರು ತಮ್ಮ ಅಲೆಮಾರಿ ಜೀವನವನ್ನು ತೊರೆದು ಹೈದರಾಬಾದ್ನ ಅರಣ್ಯದಂಚಿನ ಪ್ರದೇಶ ಮತ್ತು ಇತರ ಬಯಲು ಪ್ರದೇಶದ ಹಳ್ಳಿಗಳ ಸುತ್ತಮುತ್ತಲಿನ ಬಂಜರು ಭೂಮಿಯಲ್ಲಿ ನೆಲೆಗೊಂಡು ಕೃಷಿ ಮಾಡುತ್ತಿದ್ದರು ಅಲ್ಲಿಂದಲೂ ಇವರನ್ನು ಹೊರಹಾಕಿ ಲಂಬಾಣಿಗರನ್ನು ಸ್ವತಂತ್ರ ಕೃಷಿಕರಾಗುವುದನ್ನು ತಡೆದು ಜಮೀನ್ದಾರರು ಮತ್ತು ಲೇವಾದೇವಿದಾರರ ಅಡಿಯಾಳುಗಳಾಗಿ ಇರುವಂತೆ ಮಾಡಿದರು ಎಂಬುದನ್ನು ಲೇಖಕರು ಇಲ್ಲಿ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಈ ಹಿನ್ನೆಲೆಯಲ್ಲಿ ಹೈದರಾಬಾದ್ನ ಶ್ರೀಮಂತರು ವಾಸವಾಗಿರುವ ಬಂಜಾರಾ ಹಿಲ್ಸ್ ದೆಹಲಿಯ ಸಂಸತ್ತು ಹಾಗೂ ರಾಷ್ಟ್ರಪತಿ ಭವನವಿರುವ ರಾಯಿಸೀನಾ ಹಿಲ್ಸ್ ಇವುಗಳ ವಿಶೇಷ ಅಧ್ಯಯನ ಮಾಡುವ ಅಗತ್ಯವಿದೆ ಎಂಬುದನ್ನು ನಾಲ್ಕನೇ ಅಧ್ಯಾಯದಲ್ಲಿ ತಿಳಿಸುತ್ತಾರೆ ಅಲೆಮಾರಿ ಜೀವನ ಶೈಲಿ ತ್ಯಜಿಸಿ ಹಳ್ಳಿ ಪಟ್ಟಣಗಳ ಸುತ್ತಮುತ್ತ ನೆಲೆಗೊಂಡ ಬಂಜಾರ ಸಮುದಾಯದ ಮೇಲೆ ಮುಖ್ಯವಾಹಿನಿಯಲ್ಲಿರುವ ಮೇಲ್ವರ್ಗದ ಧರ್ಮ ಮತ್ತು ಸಂಸ್ಕೃತಿಯು ಪ್ರಭಾವವಾಗಿ ಈ ಜನಾಂಗವನ್ನು ತನ್ನನ್ನು ತಾನು ಸುಧಾರಣೆಗೊಳ್ಳುವಂತೆ ಮಾಡಿತು ಇದಕ್ಕೆ ಪೂರಕವಾಗಿ ಇದೇ ಜನಾಂಗದಿಂದ ಧಾರ್ಮಿಕ ಸುಧಾರಣಾವಾದಿಗಳು ಹೊರಹೊಮ್ಮಿ ಇಪ್ಪತ್ತನೇ ಶತಮಾನದಲ್ಲಿ ಸುಶಿಕ್ಷಿತರಾಗಿ ತಮ್ಮ ಅಸ್ಮಿತೆಯನ್ನು ಕಾಪಾಡಿಕೊಂಡು ಬರಲು ಕಾರಣವಾಯಿತು ಎಂಬುದನ್ನು ಐದನೇ ಅಧ್ಯಾಯ ತುಂಬ ಮನೋಜ್ಞವಾಗಿ ಹೇಳುತ್ತದೆ ಕುದುರೆ ಒಂಟೆ ದನಕರುಗಳೊಂದಿಗೆ ಗುಡ್ಡಗಾಡು ಪ್ರದೇಶದಲ್ಲಿ ಹೊರಟ ಲಂಬಾಣಿ ಸಮುದಾಯದ ಜನರ ಚಿತ್ರವಿರುವ ಮುಖಪುಟ ಅರ್ಥಪೂರ್ಣವಾಗಿದೆ ಈ ಕೃತಿ ಬಂಜಾರರ ಬೈಬಲ್ನಂತೆ ಮಾನನೀಯವಾಗಿದ್ದು ಇತಿಹಾಸವನ್ನು ಅರಿಯದೇ ಇತಿಹಾಸವನ್ನು ಸೃಷ್ಟಿಸಲಾಗದು ಎಂಬಂತಹ ಅರ್ಥಪೂರ್ಣ ಸಾಲುಗಳಿರುವ ಬಿ ಟಿ ಲಲಿತಾ ನಾಯ್ಕ ಅವರ ಮುನ್ನುಡಿ ಬರಹ ಕೃತಿಯ ಮೌಲ್ಯವನ್ನು ಹೆಚ್ಚಿಸಿದೆ ಉಪ್ಪು ಮತ್ತು ಇತರ ಧಾನ್ಯಗಳನ್ನು ಮಾರುತ್ತಾ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಸಂಚರಿಸುತ್ತಿದ್ದ ಲಂಬಾಣಿಗರು ಭಾರತದಲ್ಲಿನ ಎಲ್ಲ ರಾಷ್ಟ್ರೀಯ ಹೆದ್ದಾರಿಗಳನ್ನು ನಿರ್ಮಿಸುವ ಜವಾಬ್ದಾರಿ ಹೊಂದಿದ್ದರು ಏಕೆಂದರೆ ಅವರ ಸಂಚಾರಿ ವ್ಯಾಪಾರದ ಮಾರ್ಗಗಳನ್ನು ನಂತರದ ಅವಧಿಯಲ್ಲಿ ಪ್ರಮುಖ ರಸ್ತೆಗಳಾಗಿ ಮಾರ್ಪಡಿಸಲಾಯಿತು ಎಂದು ಭಾಂಗ್ಯ ಭುಖ್ಯ ಅವರು ತಮ್ಮ ಆಶಯ ನುಡಿಯಲ್ಲಿ ಅಭಿಪ್ರಾಯಪಟ್ಟಿದ್ದಾರೆ ಡಾಕ್ಟರ್ ಸಣ್ಣರಾಯ ಅವರ ಬೆನ್ನುಡಿ ಬರಹ ಕೃತಿಯ ಸಾರ್ಥಕತೆಯನ್ನು ಕುರಿತು ಹೇಳುವಂತಿದೆ ಇತಿಹಾಸವು ಜನರನ್ನು ಅಧೀನಗೊಳಿಸುವ ಮತ್ತು ಹಾಗೆಯೇ ಅಧೀನಗೊಳಗಾದ ಜನರನ್ನು ವಿಮೋಚನೆಗೊಳಿಸುವ ಶಕ್ತಿಯನ್ನು ಹೊಂದಿದೆ ಎಂಬ ಮಾತು ಈ ಪುಸ್ತಕವನ್ನು ಓದಿದ ಪ್ರತಿಯೊಬ್ಬರಿಗೂ ನಿಜವೆನಿಸುತ್ತದೆ ಕಾವ್ಯ ಎಲ್ಲರಿಗೂ ಸುಲಭವಾಗಿ ಒಲಿಯುವಂಥದ್ದಲ್ಲ ಅದು ಶುದ್ಧ ಕವಿಭಾವದ ಪ್ರಾಡಕ್ಟ್ ನಮ್ಮೊಳಗಿನ ತುಡಿತಕ್ಕೆ ಚಂದನೆಯ ರೂಪು ಕೊಟ್ಟು ಅದಕ್ಕೆ ಜೀವ ತುಂಬುವುದೇ ನಿಜವಾದ ಕಾವ್ಯ ಇದು ತೀರಾ ಭಾವನಾತ್ಮಕವಾದದ್ದು ಕಾವ್ಯ ರಚನೆಯಲ್ಲಿ ತೊಡಗುವುದೆಂದರೆ ಅದು ಒಂದರ್ಥದಲ್ಲಿ ತಪಸ್ಸು ಇದ್ದಂತೆ ನಮ್ಮೊಳಗಿನ ತಲ್ಲಣ ತಳಮಳಗಳಿಗೆ ಸುಂದರವಾದ ಅರ್ಥಗರ್ಭಿತವಾದ ಭಾಷಾಲೇಪನ ತೊಡಿಸಿ ಸಹೃದಯರು ಹೌದೆಂದು ಬರೆಯುವುದು ತುಂಬ ಕಷ್ಟದ ಕೆಲಸ ಕಾವ್ಯದಲ್ಲಿ ರಸ ಇರುವಂತೆ ನೋಡಿಕೊಳ್ಳಬೇಕು ಅದೇ ವೇಳೆ ವಿಷಯ ಬೆರೆಯದಂತೆ ನೋಡಿಕೊಳ್ಳಬೇಕು ಅರ್ಥಸಹಿತ ಶಬ್ದ ಜೋಡಣೆ ರಸ ಕೊಟ್ಟರೆ ಅರ್ಥರಹಿತ ಶಬ್ದ ಜೋಡಣೆ ವಿಷ ಕೊಡುತ್ತದೆ ಕವಿಗಳಾದವರು ವಸ್ತು ವಿಷಯ ಆಯ್ಕೆ ಮಾಡಿಕೊಳ್ಳುವಾಗ ಸಾಕಷ್ಟು ಜಾಗೃತಿ ವಹಿಸಬೇಕು ಏಕೆಂದರೆ ಸಮಾಜಕ್ಕೆ ಸರಿಯಾದ ದಾರಿ ತೋರಬೇಕಾದದ್ದು ಕವಿ ಸಾಹಿತಿಯಾದವನ ಜವಾಬ್ದಾರಿ ಹೀಗಾಗಿ ಜೀವಪರ ಮತ್ತು ಜನಪರವಾದ ಕಾವ್ಯ ರಚನೆಯೆಡೆಗೆ ನಮ್ಮ ತುಡಿತ ಇರಬೇಕು ಆಂಗ್ಲ ಕವಿ ವಿಲಿಯಂ ಶೇಕ್ಸ್ಪಿಯರ್ ಹೇಳುವಂತೆ ಹುಚ್ಚ ಕವಿ ಮತ್ತು ಪ್ರೇಮಿಗಳು ಈ ಮೂವರು ಒಂದೇ ಅದರಂತೆ ಕವಿಗಳಾದವರು ಸಮಾಜವನ್ನು ಓದುವ ಬರೆಯುವ ತೀಕ್ಷ್ಣ ಸ್ವಭಾವವನ್ನು ಬೆಳೆಸಿಕೊಳ್ಳಬೇಕಾಗಿದೆ ಅದೇ ರೀತಿಯಾಗಿ ಕಾವ್ಯ ಅನ್ನುವುದು ದೋಷರಹಿತವಾಗಿರಬೇಕು ಕವಿಯನ್ನು ಸಂಸ್ಕೃತಿಯ ಯಜಮಾನ ವಾರಸುದಾರ ಎಂದು ಗುರುತಿಸಲಾಗುತ್ತಿದೆ ಕಾವ್ಯ ಸುಂದರವಾಗಿರುವಷ್ಟೇ ಸತ್ಯ ಕೂಡ ಆಗಿರಬೇಕು ಅದು ಜನಪರವಾಗಿರಬೇಕು ಮತ್ತೆ ಮತ್ತೆ ಓದಿಸಿಕೊಳ್ಳುವ ಗುಣ ಪಡೆದಿರಬೇಕು ಕವಿಯಾದವನಿಗೆ ವಿಶಿಷ್ಟವಾದ ದೃಷ್ಟಿಕೋನ ಹಾಗೂ ಬದ್ಧತೆ ಇರಬೇಕು ಇಂತಹ ಕಾವ್ಯ ವಿಹಾರದಲ್ಲಿ ಕವಯಿತ್ರಿ ಜ್ಯೋತಿ ಡಿ ಬೊಮ್ಮ ಅವರ ಪ್ರಯತ್ನ ಮೆಚ್ಚುವಂಥದ್ದು ಅವರ ಪರೀಧಿ ಎಂಬ ಕವನ ಸಂಕಲನದಲ್ಲಿ ಹೆಣ್ಣಿನ ಸುತ್ತಲೂ ಹಾಕಿರುವ ಎಂದಾಗಿ ಆಕೆ ತನ್ನೆಲ್ಲ ಆಶೆ ಆಕಾಂಕ್ಷೆಗಳನ್ನು ಒಳಗೊಳಗೆ ನುಂಗಿ ಇನ್ನೊಬ್ಬರ ಸಂಜ್ಞೆಯನ್ನು ಅನುಸರಿಸುವುದೇ ಅವಳ ಬದುಕಾಗಿದೆ ಎಂಬ ಮಹಿಳಾ ಸಂವೇದನೆಯ ನುಡಿಗಳನ್ನು ಕಾಣಬಹುದು ಅರಿವೆಂಬ ಮಹಾಮನೆ ಭರವಸೆಯ ಕಿರಣ ಮುಖವಾಡಗಳು ಮಳೆ ಮದುವೆ ಪ್ರೀತಿ ಅಮರ ಮಾತು ಮೌನ ಭಾವಯಾನ ನನ್ನನ್ನೊಮ್ಮೆ ನೋಡು ಅನ್ನದಾತನಿಗೆ ವ್ಯಸನಮುಕ್ತ ರಾಜ್ಯ ಯೌವನ ಮತ್ತು ಮುಪ್ಪು ವಿರಸ ನೆನಕೆ ಚಲುವೆ ಸಾಗುನಿ ಮುಂದೆ ಕೊರತೆ ಬಿಟ್ಟು ಬಿಡಿ ಹೀಗೆ ಒಟ್ಟು ಐವತ್ತಾರು ಕವಿತೆಗಳ ಈ ಕಾವ್ಯಗುಚ್ಛದಲ್ಲಿ ಅಮೂರ್ತವಾಗಿದ್ದ ಮಧುರ ಭಾವನೆಗಳಿಗೆ ಮೂರ್ತ ರೂಪ ಕೊಡುವ ಪ್ರಯತ್ನವನ್ನು ಜ್ಯೋತಿ ಬೊಮ್ಮ ಅವರು ಇಲ್ಲಿ ಮಾಡಿರೋದನ್ನು ಗುರುತಿಸಬಹುದಾಗಿದೆ ಉದಾಹರಣೆಗಾಗಿ ಅವರ ಒಂದು ಕವಿತೆಯ ಸಾಲುಗಳಿವು ಕರಗಿ ಹೋಗುತ್ತಿರುವೆ ಕಾರಿರುಳಲ್ಲಿ ಕನಸುಗಳ ಗೋರಿಗಳೊಳಗೆ ಒಳಗೆಲ್ಲ ಈಡೇರದ ಆಸೆಗಳ ನರ್ತನ ಸುತ್ತಲೂ ಕಟ್ಟುಪಾಡುಗಳ ಕಂದಕಗಳು ದಿನ ದಿನವೂ ಆಳವಾಗುತ್ತಿರುವ ತಗ್ಗು ಗುಂಡಿಗಳು ನಿಂತ ಪರೀದಿಯಲ್ಲಿ ಸುತ್ತುತ್ತಾ ಚಲನೆಯ ಸ್ಥಿತಿ ಮಂದಗೊಳ್ಳುತ್ತಾ ತೆವಳುತ್ತಾ ಸಂಜ್ಞೆ ಅನುಸರಿಸುವುದು ಬದುಕಾಗಿದೆ ಪರೀದಿ ತಲೆಬರಹದ ಈ ಕವಿತೆಯು ಅಕ್ಕನ ತರಣಿಯ ಹುಳು ತನ್ನ ಸ್ನೇಹದಿಂದ ಮನೆಯ ಮಾಡಿ ತನ್ನ ನೂಲು ತನ್ನನ್ನೇ ಸುತ್ತಿ ಸಾವಂತೆ ಎಂಬ ವಚನವನ್ನು ನೆನಪಿಸುವಂತಿದೆ ಮಧುರ ಭಾವ ಎಂಬ ಕವಿತೆಯ ಸಾಲುಗಳು ಪ್ರೀತಿಯ ಉನ್ಮಾದದಲ್ಲಿ ತೇಲಿದಾಗ ಉಸುರಿದ ಪಿಸು ಮಾತುಗಳಂತೆ ಭಾಸವಾಗುತ್ತವೆ ಒನ್ನಿನ ಬೆಳೆ ಬೆಳೆದು ಸಕಲ ಕುಲಕೋಟಿಯನ್ನು ಸಾಕಿ ಸಲುಹುತ್ತಿರುವ ಅನ್ನದಾತ ಸಾಲದಿಂದಾಗಿ ನೇಣ ಕುಣಿಕೆಗೆ ಕೊರಳು ಚಾಚದೆ ತಾಳ್ಮೆಯಿಂದ ಇರು ಕಾದು ನೋಡೋಣ ಅನ್ನದಾತ ಸುಖೀಭವೋ ಒಂದಲ್ಲ ಒಂದು ದಿನ ನಿನಗೂ ಒಳ್ಳೆಯ ಕಾಲ ಬಂದರೂ ಬರಬಹುದು ಎಂಬ ಅಪ್ಪಟ ಜೀವನ ಪ್ರೀತಿಯ ಆಶಯವು ಕವಯಿತ್ರೆಯ ಸಮಾಜಮುಖಿ ಚಿಂತನೆಗೆ ಸಾಕ್ಷಿಯಾಗಿದೆ ಅವರ ಇನ್ನೊಂದು ಕವಿತೆ ಮುಖವಾಡಗಳು ಅನ್ನುವ ತಲೆಹಬರದಲ್ಲಿರುವಂಥ ಕವಿತೆ ಭಾಳ ಸುಂದರವಾಗಿದೆ ಒಂದೊಂದು ಮುಖದ ಹಿಂದೆ ಒಂದೊಂದು ಪ್ರಪಂಚ ಮುಖವಾಡವೆಂಬ ಭೂತಗನ್ನಡಿ ಹಿಂದೆ ಅಡಗಿರುವುದು ನಿಜ ಚೆಹರೆ ವೇಷ ಒಳಗಿನ ಭೂತಿತನ ಮುಚ್ಚಿ ಸಾಚಾತನದ ಸೋಗಿಗೆ ತಾನೇ ಬೆಚ್ಚಿ ನಟಿಸುವುದೇ ನಿಜ ಕಾಯಕವಾಗಿ ಅಂತರಂಗದ ಆತ್ಮಸಾಕ್ಷಿಯೇ ಮಾಯವಾಗಿ ಮತ್ತೊಬ್ಬರ ಮೆಚ್ಚಿಸಲು ಕಾತರಿಸಿ ದಿನಕ್ಕೊಂದು ಹೊಸ ವೇಷ ಧರಿಸಿ ಕಪಟ ಒಳ್ಳೆಯತನ ಪ್ರದರ್ಶಿಸಿ ಅವರ ತಾಳಕ್ಕೆ ತಕ್ಕಂತೆ ವರ್ತಿಸಿ ಈಗ ಪ್ರತಿ ಮುಖಗಳು ಮುಖವಾಡಗಳು ನೈಜತೆ ಮರೆಮಾಚಿ ನಟಿಸುವ ಯಂತ್ರಗಳು ಅನ್ನುವಂತಹ ಬಹು ಮುಖ್ಯವಾದ ಕವಿತೆಯನ್ನು ಅವರು ಬರೆಯುತ್ತಾರೆ ತಮ್ಮ ಮನೆ ತುಂಬಲು ಚಂದದ ಸೊಸೆ ಬರಲೆಂದು ಆಸೆ ಪಡುವವರು ತಮ್ಮ ಮನೆಯ ಹೆಣ್ಣನ್ನು ಮಾತ್ರ ಗೌರವದಿಂದ ಕಂಡು ಮತ್ತೊಬ್ಬರ ಮನೆಯ ಹೆಣ್ಣನ್ನು ಅಗೌರವದಿಂದ ಕಾಣುವುದು ಎಷ್ಟು ಸರಿ ಹೆಣ್ಣು ಹೆತ್ತರೆ ಶಾಪ ಜೀವನವಿಡೀ ಮತ್ತೊಬ್ಬರನ್ನು ಮೆಚ್ಚಿಸುವುದಕ್ಕಾಗಿಯೇ ಬದುಕಬೇಕಾಗಿರುವ ಮಹಿಳೆಗೆ ಮುಕ್ತ ಸ್ವಾತಂತ್ರ್ಯ ಎಲ್ಲಿದೆ ಯಾರಿಗಿಲ್ಲದ ನೋವು ಅವಳಿಗೆ ಮಾತ್ರ ಏಕೆ ಎಂಬಂತಹ ಸ್ವಗತದಂತಹ ಕೆಲವು ಕವಿತೆಗಳು ಮಹಿಳೆಯರ ಸಂವೇದನೆ ಅವರಲ್ಲಿನ ತವಕ ತಲ್ಲಣಗಳು ಬಂಧನ ಚಿಂತೆ ಆತಂಕ ನಿರೀಕ್ಷೆಗಳು ಏಕಾಂಗಿತನ ಹೀಗಾಗಿ ಅವರು ನನ್ನನ್ನೊಮ್ಮೆ ನೋಡು ಎನ್ನುವಂತಹ ಕವಿತೆಯನ್ನು ಕೂಡ ಅವರು ಬರೀತಾರೆ ಕಾಡುವ ಏಕಾಂಗಿತನವೂ ಒಮ್ಮೊಮ್ಮೆ ಆಪ್ತವಾಗಿ ಬಿಡುತ್ತದೆ ನನಗೆ ನಾನೇ ಪರಿಚಯಿಸಿಕೊಳ್ಳುವಂತೆ ನನ್ನನ್ನು ನಾನೇ ಅರಿತು ಕವಿದ ಪೊರೆ ಕ್ರಮೇಣ ಕರಗಿದಂತೆ ಅನ್ನುವಂತಹ ಕವಿತೆ ಮುಂದುವರೆದು ಕೊನೆಗೆ ಅನಂತ ಭಾವದೊಂದಿಗೆ ಒಂದಾಗುತ್ತಾ ಕೆಲವೊಮ್ಮೆ ಏಕಾಂಗಿತನವು ಆಪ್ತವಾಗಿ ಬಿಡುತ್ತದೆ ಎನ್ನುವಂತಹ ಕವಿತೆಯ ಸಾಲುಗಳನ್ನು ಅವರು ಬರೀತಾರೆ ಮತ್ತೊಂದು ಅವರ ಕವಿತೆ ಬಿಟ್ಟು ಬಿಡಿ ಅನ್ನುವಂಥದ್ದು ನನ್ನ ದೇವರ ನಡುವೆ ಮತ್ತೊಬ್ಬರಿಗೇನು ಕೆಲಸ ತಮ್ಮ ಆಚರಣೆಗಳನ್ನು ಮತ್ತೊಬ್ಬರ ಮೇಲೆ ಹೇರುವುದಕ್ಕೆ ಏಕಿಷ್ಟು ದಾವಂತ ತಾನು ಕೈಮುಗಿದು ಕಣ್ಣು ಮುಚ್ಚಿದರು ಮತ್ತೊಬ್ಬರತ್ತಲೇ ಚಿತ್ತ ಅವರ ಭಕ್ತಿಯತ್ತ ಪುಷ್ಕರಣೆಯಲ್ಲಿ ಮೀಯುತ್ತ ಮೀಯದವರಡೆ ನೋಡಿಗೊಣಗುವುದು ಎಷ್ಟು ನಾಸ್ತಿಕರು ಅಂತ ತಮ್ಮ ದೇವರೇ ಶ್ರೇಷ್ಠವೆಂಬ ಅಹಮ್ಮಿಕೆ ಆಚರಿಸಿ ತೋರುವುದರಲ್ಲೂ ಮೆರೆವರು ದೊಡ್ಡ ಸ್ತಿಕೆ ದೇವರ ನಂಬುವವರಿಗೆ ಮಹಾ ಮನ್ನಣೆ ಇರುವ ಕಡೆಗಾಣಿಸಿ ಚರ್ಚಿಸಿದರೆ ಶುರು ಹಣಾಹಣಿ ಪುರಾಣ ಪ್ರವಚನಗಳಲ್ಲಿ ಇವನ ಸುತ್ತಲೇ ವಾದ ವಿವಾದಗಳೂ ಸಾಗುವವು ಕೊನೆ ಇಲ್ಲದಂತೆ ಎತ್ತೆತ್ತಲು ನಂಬುವವರಿಗೆ ನಂಬಲು ಬಿಟ್ಟು ನಂಬದವರಿಗೆ ಅವರ ಪಾಡಿಗೆ ಅವರಿಗೆ ಬಿಟ್ಟು ದೇವ ದೈವಗಳ ಚರ್ಚೆ ಬದಿಗಿಟ್ಟು ಅಯ್ಯೋ ಮುಗಿಸಬಾರದೆ ಈ ವಿಷಯದ ಬಿಕ್ಕಟ್ಟು ಪಾಪ ಬಿಟ್ಟು ಬಿಡಿ ದೇವರನ್ನು ಅವನ ಪಾಡಿಗೆ ದಯವಿಟ್ಟು ಹೀಗೆ ಸಾಗುವ ಅವರ ಕವಿತೆಯ ಸಾಲುಗಳು ಸಮಾಜಮುಖಿ ಅನ್ನಿಸುವಂಥ ನಿಟ್ಟಿನಲ್ಲಿ ಸಾಗ್ತವೆ ಕಾಡುವ ಏಕಾಂಗಿತನವು ಅನ್ನುವಂಥ ಕವಿತೆ ಮಹಿಳೆಯರ ಮನೋಲೋಕವನ್ನು ಅನಾವರಣಗೊಳಿಸುವಂತಿದೆ ನಮ್ಮೊಳಗೆ ಅರಿವು ಪ್ರವೇಶಿಸದಿದ್ದರೆ ನಾವು ಎಷ್ಟು ವಿದ್ಯೆ ಸಂಪಾದಿಸಿದರೂ ಯಾವುದೇ ಪ್ರಯೋಜನವಿಲ್ಲ ಅಂಧಕಾರ ಅಳಿಯದಿದ್ದರೆ ಎಷ್ಟು ಓದಿದರೂ ಅದು ವ್ಯರ್ಥ ಸಣ್ಣತನ ತೊರೆಯದೆ ಬರೀ ದೇವರನ್ನು ನೆನೆದರೆ ಸಾಲದು ನಾವು ಬದಲಾಗದೆ ಸಮಾಜ ಬದಲಾವಣೆಗೆ ಪ್ರಯತ್ನಿಸುವುದು ಶುದ್ಧ ತಪ್ಪು ನುಡಿದಂತೆ ನಡೆಯಬೇಕು ಅರಿವೆಂಬ ಮಹಾಬಯಲೊಳಗೆ ಬಯಲಾಗದೆ ಎಷ್ಟು ದಿನ ಬದುಕಿದರೂ ಯಾವುದೇ ಪ್ರಯೋಜನವಿಲ್ಲ ಎಂಬ ನೀತಿಯನ್ನು ಅರಿವೆಂಬ ಮಹಾಮನೆ ಕವಿತೆಯಲ್ಲಿ ಅವರು ತಿಳಿಸ್ತಾರೆ ಬಸವರಾಜ್ ಐನೋಳಿಯವರ ಅರ್ಥಪೂರ್ಣ ಮುನ್ನುಡಿ ಲಿಂಗಾರೆಡ್ಡಿ ಶೇರೆಯವರ ಸತ್ವಪೂರ್ಣ ಬೆನ್ನುಡಿಯ ಮಾತುಗಳು ಕವಯತ್ರಿಯ ಅರಿಕೆಯ ಮಾತುಗಳು ಈ ಕವನ ಸಂಕಲನವನ್ನು ಮತ್ತೊಮ್ಮೆ ಮಗದೊಮ್ಮೆ ಓದಬೇಕು ಎಂಬ ಅಭಿರುಚಿಯನ್ನು ಉಂಟುಮಾಡುತ್ತದೆ ಇದುವರೆಗೆ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಡಾ ಎನ್ಎಸ್ ಜಾಧವ್ ಅವರ ಅನುವಾದಿತ ಕೃತಿ ದಮನಿತ ಅಲೆಮಾರಿಗಳು ನಿಜಾಮರ ಆಳ್ವಿಕೆಯಲ್ಲಿ ಲಂಬಾಣಿಗರು ಹಾಗೂ ಜ್ಯೋತಿ ಡಿ ಬೊಮ್ಮ ಅವರ ಕವನ ಸಂಕಲನ ಪರಿಧಿ ಈ ಪುಸ್ತಕಗಳ ಪರಿಚಯ ಮಾಡಿಕೊಂಡಿರಿ ಪುಸ್ತಕಗಳನ್ನು ಪರಿಚಯಿಸಿದವರು ಡಾ ಶಿವರಂಜನ್ ಸತ್ತೆಂಪೇಟೆ ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಗ್ರಂಥಾಲಯ ಇಲಾಖೆ ನಗರ ಕೇಂದ್ರ ಗ್ರಂಥಾಲಯ ಕಲಬುರಗಿ ಸಾರ್ವಜನಿಕ ಗ್ರಂಥಾಲಯಗಳು ಶ್ರೀ ಸಾಮಾನ್ಯನ ವಿಶ್ವವಿದ್ಯಾಲಯಗಳು ಕೈ ಮುಗಿದು ಒಳಗೆ ಬಾ ಜ್ಞಾನ ದೇಗುಲವಿದು ಜ್ಞಾನದ ಹಸಿವನ್ನು ನೀಗಿಸುವ ಕಾಮಧೇನುವಿದು ವಿದ್ಯೆ ಮತ್ತು ಜ್ಞಾನವನ್ನು ಅಭಿವೃದ್ಧಿಪಡಿಸುವಲ್ಲಿ ನಿರತವಾಗಿದೆ ನಗರ ಕೇಂದ್ರ ಗ್ರಂಥಾಲಯ ವಿದ್ಯಾರ್ಥಿಗಳು ಮಕ್ಕಳು ಮಹಿಳೆಯರು ಸ್ಪರ್ಧಾತ್ಮಕ ಪರೀಕ್ಷೆ ಓದುಗರು ಎಲ್ಲ ಬಗೆಯ ಓದುಗಳಿಗೆ ಇವೆ ಪುಸ್ತಕಗಳು ನಗರ ಕೇಂದ್ರ ಗ್ರಂಥಾಲಯದಲ್ಲಿ ನಿಯತಕಾಲಿಕೆ ವಿಭಾಗ ಪುಸ್ತಕ ವಿಭಾಗ ಸಂದರ್ಭ ಸೇವಾ ವಿಭಾಗ ಮಕ್ಕಳ ವಿಭಾಗ ಅಲ್ಲದೆ ಡಿಜಿಟಲ್ ಗ್ರಂಥಾಲಯದ ಸೌಲಭ್ಯ ಹತ್ತೊಂಬತ್ತು ಶಾಖಾ ಗ್ರಂಥಾಲಯಗಳು ಕಾರ್ಯನಿರ್ವಹಿಸುತ್ತಿವೆ ಕಲಬುರಗಿ ನಗರದಲ್ಲಿ ಯಾವುದೇ ಶಾಖೆಯಲ್ಲಿ ಸದಸ್ಯತ್ವ ಪಡೆದುಕೊಳ್ಳಿ ನಿರ್ಮಾಣ ನೆರವು ಮಧು ದೇಶ್ಮುಖ್ ನಿರ್ಮಾಣ ಎಚ್ಎನ್ ಅನಿಲ್ ಕುಮಾರ್ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮ ಪ್ರಸಾರವಾಯಿತು